ಪ್ರೀತಿ ಎನ್ನುವುದು ಯಾರ ಮೇಲೆ ಹೇಗೆ ಹುಟ್ಟುತ್ತೆ ಅನ್ನೋದು ಹೇಳಕ್ಕೆ ಆಗೋದಿಲ್ಲ. ಪ್ರೀತಿ ಬರೋದಕ್ಕೂ ಕಾರಣವಿಲ್ಲ ಎನ್ನುತ್ತಾರೆ, ಅದೇ ರೀತಿ ಹೋಗುವುದಕ್ಕೂ ಕಾರಣ ಇಲ್ಲ ಎನ್ನುತ್ತಾರೆ. ಆದರೆ ಇಲ್ಲೊಂದು ಪ್ರೀತಿ ಮಾತ್ರ ಬಹಳ ವಿಚಿತ್ರವಾಗಿದ್ದು, ಈಗಿನ ಕಾಲಕ್ಕೆ ಹೋಲಿಸಿದರೆ ಈ ಜೊತೆಗಳು ನಿಮಗೆ ಟಿವಿ ಹಾಗೂ ಮಾಧ್ಯಮಗಳಲ್ಲಿ ಸಾಕಷ್ಟು ನೋಡಿರ್ತೀರಿ. ಈಗಿನ ಕಾಲದ ಪ್ರೀತಿಗೆ ಅರ್ಥವೇ ಇಲ್ಲ ಎನ್ನುವುದು ಕೆಲ ಜೀವಂತ ಉದಾಹರಣೆಗಳನ್ನು ನಾವು ಕೊಡುತ್ತಾ ಇರ್ತೇವೆ. ಈಗಿನ ಕಾಲೇಜಿನ ವಿದ್ಯಾರ್ಥಿಗಳೇನು ಕೂಡ ಈ ವಿಷಯದಲ್ಲಿ ಕಮ್ಮಿ ಇಲ್ಲ. ಪ್ರೀತಿ ಪ್ರೇಮ ಎನ್ನುವುದರ ಬಲೆಗೆ ಹೆಚ್ಚು ಬೀಳುವುದು ಕೂಡ ಇದೆ ಯುವಜನತೆ. ನಾಗರಿಕತೆ ಬೆಳೆಯುತ್ತಿದ್ದಂತೆ ಜನರು ವಿಚಿತ್ರವಾಗಿ ಬದಲಾಗುತ್ತಿರುವುದು ಆಶಯ ಎನಿಸುತ್ತೆ. ಹೌದು, ಆಂಧ್ರದಲ್ಲಿ ನಡೆದ ಈ ಘಟನೆ ಈಗ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಕಾಲೇಜಿನ ಹುಡುಗಿಯೊಬ್ಬಳು ನಾನು ಕೂಡ ಪ್ರೀತಿಸಬೇಕು ಎನ್ನುವ ಕಾರಣಕ್ಕಾಗಿ ತನ್ನನ್ನು ದಿನ ಟ್ಯೂಷನ್ ಕ್ಲಾಸ್ ಹತ್ತಿರ ಬಿಡುತ್ತಿದ್ದ ಆಟೋದವನ ಜೊತೆ ಪ್ರೇಮ ಸಂಬಂಧ ಬೆಳೆಸ್ತಾಳೆ. ಇನ್ನು ಆತನಿಗೋ ಈಗಾಗಲೇ ಮದುವೆಯಾಗಿತ್ತು. ಇಬ್ಬರು ಗೊತ್ತಿದ್ದು ಪ್ರೀತಿಸಿದ್ರೋ ಇಲ್ಲವೋ ಅದು ಮಾತ್ರ ತಿಳಿದಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಈಗಾಗಲೇ ಗಾಢವಾಗಿ ಪ್ರೀತಿಸತೊಡಗಿದರು. ಇನ್ನು ಆ ಹುಡುಗಿ ಮಾತ್ರ ನಮ್ಮ ಪ್ರೇಮಕ್ಕೆ ಮನೆಯವರ ಒಪ್ಪಿಗೆ ಸಿಗುತ್ತದೋ ಇಲ್ಲವೋ ಎನ್ನುವ ಗಾಬರಿಯಲ್ಲೇ ಇದ್ಲು. ಟ್ಯೂಷನ್ ಕ್ಲಾಸ್ಗೆ ಆಕೆ ಬಹಳ ದಿನಗಳಿಂದ ಬರದೇ ಇರುವ ವಿಷಯ ಮನೆಯವರಿಗೆ ತಿಳಿಯುತ್ತೆ. ಎಲ್ಲಾ ಕಡೆ ಹುಡುಕಿದ್ರೂ ಕೂಡ ಸಿಗದ ಕಾರಣ ಪೊಲೀಸರಿಗೆ ಮಾಹಿತಿ ತಿಳಿಸಿ ನಂತರ ತನಿಖೆ ಆರಂಭಿಸುತ್ತಾರೆ. ಇತ್ತ ಪ್ರೇಮಿಗಳನ್ನು ಹುಡುಕಲು ಹೊರಟ ಪೊಲೀಸರಿಗೆ ಲಾಡ್ಜ್ನಿಂದ ಕರೆಯೊಂದು ಬಂದಿದೆ. ಯಾವುದೋ ಜೋಡಿ ಇಬ್ಬರು ರೂಮಿನಿಂದ ಹೊರಬರದೇ 2 ದಿನಗಳಾಗಿವೆ ಎಂದು. ತಕ್ಷಣವೇ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಆ ಯುವ ಪ್ರೇಮಿಗಳು ಅಲ್ಲಿಯೇ ತಮ್ಮ ಜೀವ ಬಿಟ್ಟಿದ್ದರು. 2 ದಿನವಾದರೂ ಬಾಗಿಲು ತೆರೆಯದ ಕಾರಣ ಅಲ್ಲಿ ದುರ್ಗಂಧ ಕೂಡ ಹಬ್ಬಿತು. ಆದರೆ ಇಲ್ಲಿ ಕಾಡುವ ಪ್ರಶ್ನೆ ಮಾತ್ರ, ಒಂದು ಮದುವೆಯಾದ ಹುಡುಗನನ್ನು ಪ್ರೀತಿಸಿದೆ ಎನ್ನುವ ಕಾರಣಕ್ಕಾಗಿ ಹೆದರಿಕೊಂಡು ಹೀಗೆ ಮಾಡಿಕೊಂಡ್ಲೆ, ಅಥವಾ ತಮ್ಮ ಪ್ರೀತಿ ಜಯಿಸಲಿಲ್ಲವೆಂದು ಹೀಗೆ ಮಾಡಿಕೊಂಡ್ರೆ ಎನ್ನುವುದು ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಅದೇನೇ ಇರಲಿ, ಕಾಲೇಜು ಹುಡುಗಿಯ ಈ ಅಚಾತುರ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.